ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇದು ಚಿತ್ತಾರ ಕನ್ನಡ ಚಾನಲ್ನ ಒಂದು ವಿನೂತನ ಮತ್ತು ಒಂದು ರೀತಿಯ ಹೃದಯ ಸ್ಪರ್ಶಿ ಕಾರ್ಯಕ್ರಮ ನನ್ನ ಕಥೆ. ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನನ್ನ ಹಲವಾರು ಸ್ನೇಹಿತರು, ಚಿತ್ರರಂಗದ ಕಿರುತೆರೆಯ ಸ್ನೇಹಿತರು ಇದರಲ್ಲಿ ಮಾತನಾಡಿ ಹೋಗಿದ್ದಾರೆ. ಈಗ ಅಂಥ ಒಂದು ಸದವಕಾಶ ನನ್ನ ಬಳಿ ಬಂದಿದೆ. ನಾನು ನಿಮ್ಮೊಡನೆ ಸ್ವಲ್ಪ ಹೊತ್ತು ನನ್ನ ಕಥೆಯನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಿಮಗೆಲ್ಲ ಗೊತ್ತೇ ಇದೆ, ನನ್ನ ಹೆಸರು ನಾಗರಾಜ್ ಕೋಟೆ ಅಂತ. ನಟ, ನಿರ್ದೇಶಕ, ಸಾಹಿತಿ ಮತ್ತು ರಂಗಭೂಮಿಯಲ್ಲಿ ಕೆಲಸ ಮಾಡಿದವನು, ಕಿರುತೆರೆಯಲ್ಲಿ ಕೆಲಸ ಮಾಡಿದವನು, ಸಿನಿಮಾದಲ್ಲಿ ನಟಿಸಿದವನು, ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದವನು. ಹಲವಾರು ಮುಂದೆ ಬರುತ್ತೆ ನನ್ನ ಕಥೆಯಲ್ಲಿ ಎಲ್ಲ ವಿವರಗಳು, ಈಗಲೇ ಹೇಳಿಬಿಟ್ರೆ ಸ್ವಾರಸ್ಯ ಇರಲ್ಲ. ಮತ್ತು ಮುಂದೆ ನಾವು ನೀವು ಮಾತಾಡೋಣ ನನ್ನ ಕಥೆಯಲ್ಲಿ. ಚೈಲ್ಡ್ಹುಡ್ಡು ನಮ್ಮದು ತುಂಬ ಕಷ್ಟಕರ ಜೀವನ ಅಂತಲೇ ಹೇಳಬೇಕು. ಹಳ್ಳಿಗಾಡು ಪ್ರದೇಶ, ಚನ್ನರಾಯಪಟ್ಟಣದಲ್ಲಿ ಹುಟ್ಟಿದ್ದು, ಹಾಸನ ಜಿಲ್ಲೆ. ತಂದೆ ತಾಯಿ ಅನಕ್ಷರಸ್ಥರು, ಅವರು ಕೂಡ ಏನು ಕಲಿತವರು ಅಲ್ಲ, ಇತ್ತ ಕಡೆ ಶ್ರೀಮಂತರು ಅಲ್ಲ. ಎರಡೂ ಸಮಸ್ಯೆಗಳ ನಡುವೆ ಬದುಕಿದ್ದು ಜೀವನ. ಹೀಗೆ ಬಾಲ್ಯದಲ್ಲಿ ಎಲ್ಲರ ಥರನೂ ನಮಗೂ ಹೀಗಾಗಬೇಕು, ಹಾಗಾಗಬೇಕು ಅಂತ ಆಸೆಗಳು, ಕನಸುಗಳು, ಚಿಗುರು ಹೊಡಿತೆ. ಆದರೆ ಅಲ್ಲಿ ಪರಿಸ್ಥಿತಿ ಸ್ವಲ್ಪ ಬೆಳೀತಾ 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 ಕಷ್ಟ ಆಗ್ತಾ ಹೋಯಿತು. ತಂದೆ ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿರ್ತಾರೆ, ತಾಯಿ ಮನೆ ಕೆಲಸ ಮಾಡ್ತಾಯಿರ್ತಾರೆ, ಬೇರೆ ಮನೆಗಳಲ್ಲಿ ಕೆಲಸ ಮಾಡ್ತಾಯಿರ್ತಾರೆ. ಹಾಗಿದ್ದಾಗ ನಮ್ಮದು ರೆಗ್ಯುಲರಾಗಿ ಈ ಕಷ್ಟಗಳ ಅರಿವಿಲ್ಲದೆ ಇದ್ದರೂ ಕೂಡ ಆ ತುಂಟಾಟದೊಳಗಡೆ ಬದುಕು ಸಾಗ್ತಾ ಹೋಗ್ತು. ದೊಡ್ಡವ್ರು ಆಗ್ತಾ ಆಗ್ತಾ ಬಂದಾಗ ಗೊತ್ತಾಯಿತು, ಓ ಭಾಳ ಕಷ್ಟ ಇದೆಯಲ್ಲ, ತಂದೆ ತಾಯಿ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರಲ್ಲ ನಮಗೋಸ್ಕರ, ಬದುಕು ಅಂದರೆ ಏನೋ ತಿಳ್ಕೊಂಬಿಟ್ಟಿದ್ವಿ ಅಂತ ಅರಿವಾಗೋ ಅಷ್ಟೊತ್ತಿಗೆ ನಮಗಾಗಲೇ 10-15 ವರ್ಷ ಅಷ್ಟೊತ್ತಿಗೆ. ಆವಾಗ ನಾವು ಅವ್ರ ಜೊತೆ ಕೈ ಜೋಡಿಸಿ ನಾವು ಕೂಡ ಹೋಟ್ಲಲ್ಲಿ ಕೆಲಸ ಮಾಡೋದು, ಅಮ್ಮಗೆ ಹೆಲ್ಪ್ ಮಾಡ್ತಾ ಹೋಗೋದು, ಮನೆ ಕೆಲಸಗಳಲ್ಲಿ ಹೆಲ್ಪ್ ಮಾಡೋದು. ನಮ್ಮ ಊಟ ತಿಂಡಿಗೋಸ್ಕರ ಮನೆಯಲ್ಲಿ ತಂದೆ ತಾಯಿಗಳಿಂದ ನಾವು ನಿರೀಕ್ಷೆ ಮಾಡದೆ ನಮ್ಮ ಊಟವನ್ನು ನಾವೇ ದುಡ್ಕೊಳ್ಳೋ ಪ್ರಯತ್ನ ಮಾಡೋದು, ಬೆಳಗ್ಗೆ ಶಾಲೆ ಪ್ರಾರಂಭ ಆಗೋವರೆಗೂ ಹೋಟ್ಲಲ್ಲಿ ಕೆಲಸ ಮಾಡೋದು, ಆಮೇಲೆ ಶಾಲೆಗೆ ಹೋಗಿ ಶಾಲೆಯಿಂದ ಬಂದು ಮತ್ತೆ ಹೋಟ್ಲಲ್ಲಿ ಕೆಲಸ ಮಾಡೋದು, ಟೋಟಲಿ ಏನಪ್ಪ ಅಂದರೆ ಓದೋದು ಬಿಟ್ಟುವ ಉಳಿದ ಸಮಯ ಕೆಲಸವೇ. ಕಾರಣ ಏನಂದರೆ ಹೊಟ್ಟೆಪಾಡು, ಅದು ಮಾಡಲಿಲ್ಲ ಅಂದರೆ ಊಟ ಇಲ್ಲವೇ ಇಲ್ಲ, ಉಪವಾಸ ಮಲಗಬೇಕಾಗತ್ತೆ ಅಂಥ ಪರಿಸ್ಥಿತಿ. ಇದರ ಜೊತೆ ಆವಾಗವಾಗ ಬಾಲ್ಯನೂ ಕೂಡ ಆ ವಯಸ್ಸು ಆ ಥರದ್ದು, ಅಲ್ಲೇ ಜೊತೆಯಲ್ಲೇ ಕೂಡ ಆಟ ಪಾಠಗಳು ನಡೀತಾ ಇತ್ತು. ಇದು 1980ರವರೆಗೂ ಈ ರೀತಿ ಸರ್ಕಸ್, ಲೈಫ್ ಸರ್ಕಸ್ ನಡೀತಾ ಹೋಯಿತು. ನಾನು 1965 ಹುಟ್ಟಿದ್ದು, ನಡೀತಾ ಹೋಗ್ತು 80, 79, 80ರಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ಬಾಲ್ಯದಲ್ಲಿ ನನ್ನೊಳಗೂಡ ಒಬ್ಬ ಕಲಾವಿದ ಇದ್ದ. ನಾನು ಚಿಕ್ಕ ವಯಸ್ಸಲ್ಲಿ ಚಿತ್ರಗಳು ಬರಿತಾ ಇದ್ದೆ, ಎಲ್ಲೋ ಒಂದು ಕಡೆ ಒಂದು ಗಣಪತಿ ಚಿತ್ರ, ಈಶ್ವರ, ತ್ರಿಶೂಲ, ಆಂಜನೇಯ ಏನೋ ಬರಿತಾ ಇದ್ದೆ. ಅದು ಚಿತ್ರಕಲೆ ಇದ್ದಿದ್ದು ನನಗೆ ಹೋಗ್ತಾ ಹೋಗ್ತಾ ನನ್ನಲ್ಲೇ ಒಬ್ಬ ನಾನು ವೇದಿಕೆ ಏರಬೇಕು, ನಾನು ಜನಗಳ ಮುಂದೆ ಮನೋರಂಜನೆ ಕೊಡಬೇಕು ಅನ್ನೋ ಆಸೆ ಕೂಡ ನನಗೆ 6ನೇ 7ನೇ ಕ್ಲಾಸಲ್ಲಿ ಚಿಗುರೊಡಿತು. ನಾವು ಇದ್ದಿದ್ದು ಕೋಟೆ ಅಂತೇಳಿ, ಚನ್ನರಾಯಪಟ್ಟಣ ಕೋಟೆ ಅಂತೇಳಿ, ಅದು ಸಾಂಸ್ಕೃತಿಕ ಕೇಂದ್ರ ಎರಡು ಮಾತಿಲ್ಲ. ಯಾಕೆಂದರೆ ಅಲ್ಲಿ ಸುಮಾರು ದೇವಸ್ಥಾನಗಳು, ಕೋಟೆ ಕೊತ್ತಲಗಳು, ಇತಿಹಾಸ ಉಳ್ಳಂಥ ಒಂದು ಪ್ರದೇಶ ಅದು ಕೋಟೆ. ಸಣ್ಣ ಏರಿಯಾ, ಒಂದು 10 ಎಕರೆಯಷ್ಟು, ಒಂದು 10-20 ಎಕರೆಯಷ್ಟು ಒಂದು ಏರಿಯಾ ಅದು. ಅದರೊಳಗಿದ್ದವಾಗ ನಮಗೆ ಯಾಕೆ ಬ್ಲಡ್ಡಲ್ಲಿ ಬಂದಿತ್ತು ಅಥವಾ ವಾತಾವರಣಕ್ಕೆ ಬಂದಿತ್ತು ಗೊತ್ತಿಲ್ಲ, ಕಲೆ ನನ್ನಲ್ಲಿ ಚಿಗುರು ಹಿಡಿತಾ ಹೋಯಿತು. ಆವಾಗ 6ನೇ ಕ್ಲಾಸ್ 7ನೇ ಕ್ಲಾಸ್ ಓದುವಾಗ ನಾವು ಯಾವುದಾದ್ರು ನಾಟಕಗಳಲ್ಲಿ ಸೇರ್ಕೋತೀವಿ ಅಂತ ನಾವು ಕೈ ಹತ್ತಿದ್ರೆ ಬೈತಾಯಿದ್ರು, ಏ ನಿಮ್ಮಪ್ಪ ಹೋಟ್ಲ್ ಕೆಲಸ ಮಾಡ್ತಾರೆ, ನಿಮ್ಮಮ್ಮ ಮನೆ ಮನೆ ಕೆಲಸ ಮಾಡ್ತಾಳೆ, ನಿಂಗೆ ನಾಟಕ ಬೇಕಾ ಕೂತ್ಕೋ ಅಂತ ಬೈದು ಕೂರಿಸ್ತಾ ಇದ್ರು ಮಾಸ್ಟ್ರು. ನಮಗೆ ವೇದಿಕೆ ಏರೋಕ್ಕೆ ಆಗಲಿಲ್ಲ, ಎಲ್ಲಿವರೆಗೂ ಹೆಚ್ಚು ಕಮ್ಮಿ 7th, 8th, 9th, 10th ವರೆಗೂ ನಮಗೆ ವೇದಿಕೆ ಹತ್ತಿಸ್ಲೇ ಇಲ್ಲ. ಅವಾಗೆಲ್ಲ ಶ್ರೀಮಂತರು ಮಕ್ಕಳುಗಳಿದ್ದರು, ಈ ಸ್ಕೂಲ್ ಡೇಸ್ ಬಂತಂದರೆ ಫಸ್ಟ್ ಪ್ರಿಫರೆನ್ಸ್ ಅವರಿಗೆ, ಯಾರಿಗೆ ಇನ್ಫ್ಲುಯೆನ್ಸ್ ಇರ್ತದೆ, ಯಾರು ಶ್ರೀಮಂತರಿರ್ತಾರೋ ಅವರಿಗೆ. ಈಗ ನಾವೆಲ್ಲ ಹರಕು ತೂತೋಗಿದ್ದು ಬಟ್ಟೆ ಎಲ್ಲ ಹಾಕ್ಕೊಂಡು ಹೋಗ್ತಿದ್ವಲ್ಲ, ನಮಗೆ ಯಾರು ಅವಕಾಶ ಕೊಡ್ತಾರೆ?